ನಂಜನಗೂಡು ದೇಶಾದ್ಯಂತ ಇಂದು 75ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದೆ. ಅಂತೆಯೇ ನಂಜನಗೂಡು ಪಟ್ಟಣದ ರೋಟರಿ ಮಲ್ಟಿಪರ್ಪಸ್ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ರೋಟರಿ ಶಾಲೆ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳ ಮತ್ತು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಯಿತು. ಧ್ವಜಾರೋಹಣ ಮಾಡಿದ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ವಿಜಯಶಂಕರ್ ರವರು, ರೋಟರಿ ಶಾಲೆಯ ಶಿಕ್ಷಕವೃಂದದವರು ರಾಷ್ಟ್ರಗೀತೆ ಮತ್ತು ನಾಡಗೀತೆ ಹಾಡಿದರು. ಕಿಟ್ಟಪ್ಪನವರ ಮಗನಾದ ದಿವಂಗತ ವೆಂಕಟೇಶ್ ರವರ ಸ್ಮರಣಾರ್ಥ 2020-21 ಸಾಲಿನ ರೋಟರಿ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ನಗದು ಬಹುಮಾನ ನೀಡಿದರು. ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ರೋಟೇರಿಯನ್ ಡಿಎಸ್ ವಿಜಯಶಂಕರ್, ರೋಟರಿ ಸಂಸ್ಥೆಯ ಕಾರ್ಯದರ್ಶಿಯಾದ ರೋಟೇರಿಯನ್ ಎನ್ಎನ್ ಚಂದ್ರು, ರೋಟರಿ ಶಾಲೆಯ ಅಧ್ಯಕ್ಷರಾದ ಕಿಟ್ಟಪ್ಪ, ರೋಟರಿ ಶಾಲೆಯ ಕಾರ್ಯದರ್ಶಿಯಾದ ಪ್ರಕಾಶ್ ಚಂದ್ ಜೈನ್, ರೋಟರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್, ಇನ್ನರ್ ವೀಲ್ ಸಂಸ್ಥೆಯ ಅಧ್ಯಕ್ಷರಾದ ವಿನುತಾ ಶಶಿಧರ್, ರೋಟರಿ ಸದಸ್ಯರಾದ ರಾಜಶೇಖರ ಮೂರ್ತಿ, ಕನಕರಾಜು, ರಮೇಶ್ ಹಾಜರಿದ್ದರು. ವರದಿ ಸಿದ್ದು, ಶ್ರೀಗರಿ ನ್ಯೂಸ್, ನಂಜನಗೂಡು. ಹಾಗೆ ನಾವೆಲ್ಲರೂ ಅವ್ರನ್ನ ನೆನೆಸುತ್ತಾ ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸೋಣ. ಜೊತೆಗೆ ಈಗ ನಮಗೆ ಬಂದಿರುವ ಸ್ವಾತಂತ್ರ್ಯ ತಪ್ಪಿಸ್ತಾ ಇರುವಂತಹ ಈ ಕವನ, ಈ ಕವನದಿಂದ ಎಲ್ಲ ನಮ್ಮ ಕಾರ್ಯಕ್ರಮಗಳು ಇರ್ಬೋದು, ಈ ದೇಶದಲ್ಲಿರುವುದು, ವಿಶ್ವದೇ ಎಲ್ಲ ಕಾರ್ಯಕ್ರಮಗಳು ಹಾಗಿದೆ. ಸೊ ಬೇಗ ಈ ಕೊರೋನಾದಿಂದ ಸ್ವತಂತ್ರ ಸಿಗಲಿ ಅಂತ ನಾನು ದೇವರನ್ನು ಕೇಳ್ತಾ ಇದ್ದೀನಿ. ಮತ್ತು ನಮಗೆ ಈ ಆರೋಗ್ಯ, ಈ ಸ್ವತಂತ್ರ್ಯ ಅನುಭವಿಸಬೇಕಂದ್ರೆ ನಮಗೆ ಉತ್ತಮ ಆರೋಗ್ಯ ಇರಬೇಕಾಗುತ್ತೆ. ಉತ್ತಮ ಆರೋಗ್ಯ ನಾವು ಎಲ್ಲಿ ಪಡ್ಕೋಬೇಕು ಅಂದ್ರೆ ನಾವು ನಮಗಾಗಿ 24 ಗಂಟೆಯಲ್ಲಿ 1/4 ಗಂಟೆಯಲ್ಲ ನಾವು ಉಳಿಸ್ಕೋಬೇಕಾಗುತ್ತೆ. ಸೊ ಅಂದ್ರೆ ನಾವು ಫಿಟ್ನೆಸ್ ನ ಮಾಡ್ಕೋಬೇಕಾಗುತ್ತೆ. ಸೊ ಅದಿದ್ರೆ ನಮ್ಮ ಅನಾರೋಗ್ಯದಿಂದ ಸ್ವತಂತ್ರ ಸಿಗುತ್ತೆ. ಸೊ ಇದನ್ನು ನಾವು ಎರಡು ಪಾಲಿಸೋಣ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಮತ್ತು ಈ ಶಾಲೆಯ ಒಳ್ಳೆ ವಿದ್ಯಾರ್ಥಿಗಳಿಗೆ ಮತ್ತು ಆ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ ಎಲ್ಲ ಶಿಕ್ಷಕ ಸಿಬ್ಬಂದಿಯವರು ಮತ್ತು ಆ ಪೋಷಕರಿಗೆ ನನ್ನ ಈ ಸ್ವತಂತ್ರ ದಿನಾಚರಣೆಯ ಅಭಿನಂದನೆಗಳನ್ನು ಸೂಕ್ಷ್ಮವಾಗಿ ಅಂಕಿದ್ದೀರ. ನಮಗೆಲ್ಲ 6 ಮೂರನ್ನೇ ಪ್ರತಿಷ್ಠೆಯ ನಾನು ಎಸ್ಎಸ್ಎಲ್ಸಿಗೆ ಒಂದು ಪಾಸ್ ಆದರೆ ಸಾಕು ಅಂತಿದ್ವಿ. ಈಗೆಲ್ಲ ನೋಡಿದ್ರೆ 6/25, 6/23 ಎಲ್ಲ ತಿಳಿತಾ ಇರಬೇಕು. ಸೊ ಬಹಳ ದೊಡ್ಡ ಬೇರೆ ಮುಂದುವರಿಸಿ ಇದೇ ಥರ ಶೈಕ್ಷಣಿಕ ನಮ್ಮ ಇನ್ನೂ ಇಂಗ್ಲೀಷಿನಲ್ಲಿ ಹಾಗೆ ಮುಂದುವರೆದ ಜೀವನ ಕೇಳ್ಕೊಡ್ತಾರೆ. ಚಿನ್ಮಯಿ ರೋಟರಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ. ಸರಿ, ನಡೆದಂತಹ SSLC ಪರೀಕ್ಷೆಯಲ್ಲಿ ನಾನು ತಾಲೂಕಿಗೆ ಮುಖ್ಯ ಸ್ಥಾನ ಪಡ್ಕೊಂಡಿದ್ದೀನಿ. ಇದಕ್ಕೆ ಸಹಕರಿಸಿದಂತ ಎಲ್ಲ ನನ್ನ ಶಿಕ್ಷಕರಿಗೂ, ರೋಟೇರಿಯನ್ಸ್ಗಳಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಈ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ನನಗೆ ಸನ್ಮಾನವನ್ನ ಮಾಡಿದ್ದಾರೆ ರೋಟರಿ ಶಾಲೆಯಲ್ಲಿ. ನೆಕ್ಸ್ಟ್ PUಗೂ ಕೂಡ ಇದೇ ರೀತಿ ತೆಗೀಬೇಕು ಅನ್ನೋ ಒಂದು ಸ್ಫೂರ್ತಿ ಸಿಗ್ತಾ ಇದೆ. ಸೊ ಥ್ಯಾಂಕ್ ಯು ರೋಟೇರಿಯನ್ಸ್. ನಿಮ್ಮ ಮನದಾಳದ ಗರಿ.